ಚಿಕ್ಕ ಮಕ್ಕಳನ್ನ ನಾವು ದೇವರಲ್ಲಿ ನೋಡ್ತೇವೆ. ಈ ರೀತಿಯಲ್ಲಿ ಗ್ರಾಮೋತ್ಥಾನದ ಬಾಳೆಕಾಯಿ ಹುಳಿ ಪ್ಯಾಕೆಟ್ ಸಿದ್ಧ ಇದೆ. ಆರೋಗ್ಯಕ್ಕೂ ದೈನಂದಿನ ನಮ್ಮ ಜೀವನದಲ್ಲಿ ನಾನು ಹೇಳ್ತಾ ಮುಂದಿನ ಉದ್ಘಾಟನಾ ಭಾಷಣವನ್ನು ಶ್ರೀಮತಿ ಶಾಂತಾ ಬರಡ್ಕ ಬಜಡ್ಕ ಗ್ರಾಮ ಪಂಚಾಯತ್ ಇವರು ತಮ್ಮ ನುಡಿಗಳಲ್ಲಿ ಹೇಳುವುದಕ್ಕಿದ್ದಾರೆ. ಒಂದು ಒಂದು ಗಮನಕ್ಕೆ ಸ್ಪರ್ಧೆಗಳು ಪ್ರಾರಂಭ ಆಯಿತು ತಕ್ಷಣ ಓಡಿ ಹೋಗಿ ಯಾರಾದರೂ ಬಾಕಿ ಇದ್ದಂಗೆ ಹೆಸರು ನೋಂದಿಸಿ ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರ ಮೆಚ್ಚುಗೆಯ ರವೀಶ ತಂತ್ರಿಯವರು ಈ ವೇದಿಕೆಯಲ್ಲಿ ಇದ್ದಾರೆ ಹಾಗೂ ನಮ್ಮ ವಾರ್ಡ್ ಮೆಂಬರ್ ಬಾಲಕೃಷ್ಣ ಶೆಟ್ಟಿ ಹಾಗೂ ಪಶುವೈದ್ಯರು ಒಳ್ಳೆ ಒಳ್ಳೆ ರೀತಿಯ ಎಲ್ಲ ಗಣ್ಯರು ಇರುವಂತಹ ವೇದಿಕೆಯಲ್ಲಿ ಇದಾಗಿ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಐಸ್ ಕ್ರೀಮ್ ಹಾಗೂ ಸೂಪ್ ಬಾಳೆಕಾಯಿ ಗಂಡಿನಿಂದ ರಚಿಸಿದಂತಹ ಮಹಳ ಒಂದು ಆರೋಗ್ಯಕ್ಕೆ ಉತ್ತಮ ರೀತಿಯನ್ನು ನೀಡುವಂತಹ ಒಂದು ಐಟಮ್ ಆಗಿದೆ ಅದು. ಈ ಕಾರ್ಯಕ್ರಮಕ್ಕೆ ತುಂಬ ಹೊತ್ತು ನಿಂತು ಈ ಕಾರ್ಯಕ್ರಮ ಮುಗಿಯೋ ತನಕ ಇವರೊಂದಿಗೆ ಸಹಕರಿಸಬೇಕು ಎನ್ನುವ ಮಹದಾಸೆ ನನಗೆ ಇದೆ. ಆದರೆ ಬೇರೆ ಕಾರ್ಯಕ್ರಮ ಇರುವ ಕಾರಣ ನಾವು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಿಂದ ಬಿಟ್ಟು ಹೋಗಲೇಬೇಕು. ನಮ್ಮ ಬಾಲ್ಯಕೃಷಿ ಅಂದರೆ ಹಲವು ಶತಮಾನಗಳಿಂದಲೂ ಉತ್ತಮ ರೀತಿಯಲ್ಲಿ ಮೂಡಿಬರುವಂತಹ ಒಂದು ಕೃಷಿಯಾಗಿದೆ. ಯಾವ ಕಾರ್ಯಕ್ರಮಕ್ಕೂ ಬಾಳೆ ದಂಡು ಉಪ್ತಾ ಇದೆ. ಈಗೀಗ ಅದರ ಬೆಳವಣಿಗೆ ಕಡಿಮೆಯಾಗ್ತಾ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಂಬೋದಿಲ್ಲ. ನಮ್ಮ ಯಾವ ಒಂದು ಕಾರ್ಯಕ್ರಮ ಹುಟ್ಟಿನಿಂದ ತೊಡಗಿ ಸಾವಿನವರೆಗೆ ಬಾಳೆಕಾಯಿ ಬಾಳೆಗಿಡ ಯಾವುದೂ ಇಲ್ಲದೆ ಯಾವ ಕಾರ್ಯಕ್ರಮವೂ ನಡೆಯುವುದಿಲ್ಲ. ಅಂತಹ ಈ ಕಾರ್ಯಕ್ರಮಕ್ಕೆ ಒಂದು ಮಹತ್ವವನ್ನು ಕೊಟ್ಟಂತಹ ಹವ್ಯಾಕ ಮಂಡಲ ಹಾಗೂ ಮಹಿಳೋದಯ ಸದಸ್ಯರಿಗೆ ನಾನು ಬಜಡ್ಕ ಪಂಚಾಯತಿನ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮೂಡಿಕೊಂಡು ಬರಲಿ. ಎಲ್ಲ ಸಮಯದಲ್ಲೂ ಇವತ್ತಿಗೆ ಮಾತ್ರ ಅಲ್ಲ ಎಲ್ಲ ಸಮಯಕ್ಕೂ ಈ ಕಾರ್ಯಕ್ರಮ ಮೂಡಿ ಬರಲಿ ಎಂದು ಮಾತ್ರ ಈ ಸಮಯದಲ್ಲಿ ಆಶೀರ್ವದಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿ ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೀನಿ. ಮಕ್ಕಳಿಗಾಗಿ